ಥೈರಾಯ್ಡ್ ಸಮಸ್ಯೆ ಇರೋವಂಥವ್ರು. 100 ಕ್ಕೆ 100 ವರ್ಕ್ ಆಗುತ್ತೆ, ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ. ಹುರುಳಿ ಕಾಳು ಈ ಥೈರಾಯ್ಡ್ ಸಮಸ್ಯೆಗೂ ಕೂಡ ಕೆಲಸ ಮಾಡುತ್ತೆ. ಹೇಗಪ್ಪ ಅಂದರೆ ನೋಡಿ, ಜೊತೆಗೆ ಮೆಂತ್ಯ ಪೌಡ್ರು ಈ ಮೂರನ್ನು ಮಿಕ್ಸ್ ಮಾಡಿ ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಗೆ ನಮಸ್ತೆ ಎಲ್ಲ ವೀಕ್ಷಕರಿಗೂ. ವೀಕ್ಷಕರೇ, ಭಾಳಷ್ಟು ಜನಕ್ಕೆ ಇವತ್ತು ಏನು ಹೆಣ್ಮಕ್ಕಳಿಗೆ ಲೇಡೀಸ್ಗಂತೂ ಎಕ್ಸ್ಪೆಷಲಿ ಈ ಥೈರಾಯ್ಡ್ ಸಮಸ್ಯೆ ಬರ್ತಾ ಇದೆ. ಐಪೋ ಆಗಿರ್ಬೋದು ಅಥವಾ ಹೈಪರ್ ಥೈರಾಯ್ಡ್ ಆಗಿರ್ಬೋದು, ಯಾಕೆ ಈ ಥೈರಾಯ್ಡ್ ಸಮಸ್ಯೆ ಬರ್ತಾ ಇದೆ ಅಂತ ಭಾಳಷ್ಟು ಜನ ಇನ್ನೂ ಕನ್ಫ್ಯೂಸಲ್ಲಿದ್ದಾರೆ. ಬಟ್ ಕನ್ಫ್ಯೂಷನ್ ಬಿಟ್ಬಿಡಿ, ಥೈರಾಯ್ಡ್ ಸಮಸ್ಯೆ ಬರಲು ಮುಖ್ಯ ಕಾರಣ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲದೇ ಇರುವಂಥದ್ದು, ಅಂದರೆ ವ್ಯಾಯಾಮ ಇಲ್ಲದೇ ಇರುವಂಥದ್ದು. ಹಾಗೆ ಅತಿ ಹೆಚ್ಚು ಈ ಏನು ಈ ಬೇಕರಿ ಐಟಮು, ಡೈರಿ ಪ್ರಾಡಕ್ಟ್ಸು, ಹಾಲಿಂದ ಮಾಡೋ ಉತ್ಪನ್ನಗಳು ಅಥವಾ ಈ ಗೋವಿ ಮಂಜೂರಿ ಮತ್ತು ತುಂಬ ಹಾಯ್ಲಿ ಫುಡ್ಡು, ನಾವು ಬಳಸುವಂಥ ಒಂದು ಎಣ್ಣೆ ಏನಿದೆ ಇವತ್ತು ಹೊರಗಡೆ ತಂದು ಬಳಸುವಂಥ ಎಣ್ಣೆ ಏನಿದೆ ಅದು, ಹಾಗೆ ಜಂಕ್ ಫುಡ್ ಆಗಿರ್ಬೋದು, ಸರಿಯಾಗಿ ನಿದ್ದೆ ಮಾಡದೇ ಇರೋವಂಥದ್ದು ಕೂಡ ಮುಖ್ಯ ಕಾರಣ ಈ ಥೈರಾಯ್ಡ್ ಬರಲು. ಹಾಗೆ ತುಂಬ ಅಂದರೆ ಮಧ್ಯಾಹ್ನ ಹೊತ್ತು ನಿದ್ದೆ ಮಾಡುವಂಥದ್ದು, ರಾತ್ರಿ ನಿದ್ದೆ ಮಾಡದೆ ಮಧ್ಯಾಹ್ನ ನಿದ್ದೆ ಮಾಡಿ ಸೊ ನೈಟ್ ನಿದ್ದೆ ಮಾಡದೆ ಇರುವಂಥದ್ದು, ತುಂಬ ಒತ್ತಡ, ಸ್ಟ್ರೆಸ್ಸು, ಮುಖ್ಯವಾಗಿ ಫಿಸಿಕಲ್ ಎಕ್ಸಸೈಸ್ ಇಲ್ಲದೆ ಇರುವಂಥದ್ದು ಇದೇ ಕಾರಣ ಥೈರಾಯ್ಡ್ಗೆ. ಹಾಗೆ ನಾವು ಬಳಸ್ತಕ್ಕಂಥ ಒಂದು ಏನು ಫುಡ್ ಇದೆಯಲ್ಲ, ಸೊ ಇವತ್ತು ನಾವು ಅನ್ನ ಏನು ತಿಂತಾ ಇದ್ದೀವಲ್ಲ ಅದರಲ್ಲಿ ಎಲ್ಲ ಪಾಲಿಶ್ ಆಗಿ ಬರುವಂಥ ಏನು ಒಂದು ಫೈಬರ್ ಕಂಟೆಂಟೇ ಇರಲ್ಲ, ಅಂಥ ಒಂದು ಪಾಲಿಶ್ ಮಾಡಿ ತಿನ್ನುವಂಥ ರೈಸ್ ಆಗಿರ್ಬೋದು, ಮತ್ತು ಉಪ್ಪಿನಕಾಯಿ ಏನು ನಾವು ಇವತ್ತು ಬಳಸ್ತಾ ಇದ್ದೀವಲ್ಲ, ಯಾಕಂದರೆ ಉಪ್ಪಿನಕಾಯಿ ಒಂದು ರೀತಿ ತುಂಬ ದಿನ ಸ್ಟೋರ್ ಮಾಡಿದ್ರೆ ಪಾಯ್ಸನ್ ಆಗುತ್ತೆ. ಭಾಳಷ್ಟು ಜನ ಈ ಉಪ್ಪಿನಕಾಯಿನ ಎಣ್ಣೆ ಹಾಕಿ ಮಾಡಿ ಆ ಎಣ್ಣೆನೇ ಸುಮಾರು 6 ತಿಂಗಳು ವರ್ಷಗಳು ಬಿಡೋವಂಥದ್ದು, ಆಗ ಬಿಟ್ಟಾಗ ಪಾಯ್ಸನ್ ಆಗುತ್ತೆ. ಆ ಉಪ್ಪಿನಕಾಯಿನ ನೀವು ತಿನ್ನೋದ್ರಿಂದ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಈ ಒಂದು ಫುಡ್ ಪಾಯ್ಸನ್ ಥರ ಆಗಿ ಕೆಲವೊಂದು ಕಾಯಿಲೆಗಳು ಬರ್ತಾ ಇದೆ. ಹಾಗಾಗಿ ಥೈರಾಯ್ಡ್ ಬರಲು ಮುಖ್ಯ ಕಾರಣ ಹೇಳದ್ನಲ್ಲ, ಯಾರು ನಿದ್ದೆ ಕರೆಕ್ಟಾಗಿ ಮಾಡ್ತಾ ಇಲ್ಲ, ವ್ಯಾಯಾಮ ಇಲ್ಲದೆ ಇರೋವಂಥದ್ದು, ಕುಂತಲ್ಲೇ ಯಾವಾಗಲೂ ಕೂರುವಂಥದ್ದು, ಏನೂ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡದೇ ಇರೋವಂಥದ್ದು, ಹಾಗೆ ತಿನ್ನುವಂಥ ಆಹಾರ ಗೋಬಿ ಮಂಜೂರಿ ಏನಿವತ್ತು ಬಳಸ್ತಾ ಇದ್ದಾರೆ ಅದು ಕೆಮಿಕಲ್ ಏನು ಕಲರಿಂಗ್ ಹಾಕಿ ನಮಗೆ ಅದು ತುಂಬ ನೋಡೋಕೆ ಚೆನ್ನಾಗಿರುತ್ತೆ, ಬಟ್ ಅದು ತಿಂದೋರಿಗೆ ಭಾಳಷ್ಟು ಜನಕ್ಕೆ ಈಗಲೂ ಅಷ್ಟೇ ಸುಮಾರಷ್ಟು ಸಮಸ್ಯೆ, ಡೈಜೆಷನ್ ಸಮಸ್ಯೆ ಆಗ್ತಿರ್ಬೋದು, ಕರಳಲ್ಲಿ ಅಲ್ಸರ್ ಆಗ್ತಿರ್ಬೋದು, ಕ್ಯಾನ್ಸರ್ ಬರಲು ಕೆಲವೊಂದು ಕೆಮಿಕಲ್ಸಿಂದ ಕ್ಯಾನ್ಸರ್ ಬರ್ತಾ ಇದೆ, ಕ್ಯಾನ್ಸರ್ ಕೂಡ ಕಾರಣ ಆಗಿದೆ. ಸೊ ಈ ರೀತಿ ಹಲವು ಸಮಸ್ಯೆಗಳು ಏನು ಈ ಥೈರಾಯ್ಡು. ಆದರೆ ಇವತ್ತು ಥೈರಾಯ್ಡ್ ಸಮಸ್ಯೆನ ನೀವು 3 ರಿಂದ 6 ತಿಂಗಳಲ್ಲೇ ನೀವು 100 mg ತೊಗೋತಾ ಇರ್ಬೋದು, 50 ತೊಗೋತಾ ಇರ್ಬೋದು, 25 ತೊಗೋತಾ ಇರ್ಬೋದು, ಈ ಏನು ಟ್ಯಾಬ್ಲೆಟ್ ತೊಗೋತಾ ಇದ್ದೀರಲ್ಲ ಅದನ್ನೆಲ್ಲ ಖಂಡಿತವಾಗಲೂ ಸಂಪೂರ್ಣವಾಗಿ ನಿಲ್ಲಿಸ್ಬೋದು. ಆದರೆ ನೀವು ಪಥ್ಯವನ್ನು ಫಾಲೋ ಮಾಡಿ, ಏನು ನಾನು ಹೇಳೋ ಪಥ್ಯವನ್ನು ಫಾಲೋ ಮಾಡಿ ಮನೆಯಲ್ಲೇ ನೀವು ಈ ಒಂದು ತಯಾರು ಮಾಡಿಕೊಂಡು ಮನೆಯಲ್ಲೇ ಬಳಸೋದ್ರಿಂದ ಖಂಡಿತವಾಗಲೂ ಥೈರಾಯ್ಡ್ 100 ಕ್ಕೆ 100 ಹೋಗುತ್ತೆ. ಹಾಗೇ ಹೊರಗಡೆ ಕೆಲವೊಂದು ಆಯುರ್ವೇದ ಮೆಡಿಸನ್ಸ್ ಇದೆ, ಕಾಂಚನಾದ ಗುಗುಲು ಮತ್ತು ಕೆಲವೊಂದು, ಅದೆಲ್ಲ ನಾನು ಹೇಳ್ತೀನಿ, ಅಥವಾ ನಮ್ಮದಲ್ಲಿ ಸಿಗುತ್ತೆ, ಬಂದು ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು. ಅದಕ್ಕಿಂತ ಮುಂಚೆ ಮನೆಯಲ್ಲೇ ಮಾಡಿ ಹೇಗೆ ಕಡಿಮೆ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ಹೇಳ್ತೇನೆ. ಫಸ್ಟು ನೀವು ಥೈರಾಯ್ಡ್ ಯಾರಿಗಿದೆಯೋ, ಥೈರಾಯ್ಡ್ ಸಮಸ್ಯೆ ಇರೋವಂಥವ್ರು 100 ಕ್ಕೆ 100 ವರ್ಕ್ ಆಗುತ್ತೆ, ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ, ಆದರೆ ಪಥ್ಯ ಇರಬೇಕು. ಸೊ ಈಗ ಹೇಗೆ ಅದು ಮನೆಯಲ್ಲೇ ಮಾಡ್ಕೊಳ್ಳೋವಂಥದ್ದು ಏನದು ಅಂತ ಕೇಳ್ಬೋದು. ಸೊ ತುಂಬ ಈಸಿ, ಸರಳವಾಗಿ ಎಲ್ಲರ ಮನೆಯಲ್ಲೂ ಸಿಗುವಂಥ ಒಂದು ಪದಾರ್ಥಗಳಿದು. ಸೊ ಅಡುಗೆ ಮನೆಯಲ್ಲಿ ಸಿಗುವಂಥದ್ದೇ ಏನು, ಮುಖ್ಯವಾಗಿ ಮೆಂತ್ಯ. ಮೆಂತ್ಯ ಕಾಳು ಏನು ನೋಡ್ತಾ ಇದ್ರಲ್ಲ, ಈ ಮೆಂತ್ಯ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ, ಹಲವು ಕಾಯಿಲೆಗಳಿಗೆ ರಮಬಾಣ, ಜಾಯಿಂಟ್ ಪೇನ್ ಆಗಿರ್ಬೋದು, ಭಾಳಷ್ಟು ಕಾಯಿಲೆಗಳಿಗೆ ರಮಬಾಣ. ಸೊ ಇದನ್ನು 1 ಸ್ಪೂನು ಅಥವಾ 1/4 ಸ್ಪೂನು ಇಷ್ಟು ತೊಗೋಬೇಕಾಗತ್ತೆ. ಸೊ ಇದನ್ನು ಪೌಡ್ರ್ ಮಾಡಾದರೂ ತೊಗೋಬೋದು, ಒಂದು ಇದನ್ನು ತೊಗೋಬೇಕು, ಅಥವಾ ಅರ್ಧಂಬರ್ಧ ಉರ್ದಾದರೂ ಪೌಡ್ರ್ ಮಾಡ್ಕೊಳ್ಳಿ. ನೆಕ್ಸ್ಟು ತುಪ್ಪವನ್ನು ಕೂಡ 1 ಸ್ಪೂನ್ ತೊಗೋಬೇಕಾಗತ್ತೆ, ತುಪ್ಪ 1 ಸ್ಪೂನು, ಮೆಂತ್ಯ 1 ಸ್ಪೂನು, ಜೊತೆಗೆ 1 ಸ್ಪೂನು ಬೆಲ್ಲ. ಸೊ ನೀವು ನಾಟಿ ಬೆಲ್ಲ ಅಥವಾ ಆರ್ಗಾನಿಕ್ ಬೆಲ್ಲ ತೊಗೊಂಡ್ರೆ ತುಂಬ ಒಳ್ಳೆಯದು. ತುಪ್ಪ ಅಷ್ಟೇ, ಹಸುವಿನ ತುಪ್ಪ, ನಾಟಿ ಹಸುವಿನ ತುಪ್ಪ ಅಥವಾ ಗೀರ್ ಹಸುವಿನ ತುಪ್ಪ ತೊಗೊಂಡ್ರಷ್ಟು ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಮೆಂತ್ಯ ಪೌಡ್ರು, ಈ ಮೂರನ್ನು ಮಿಕ್ಸ್ ಮಾಡಿ ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಗೆ ನೀವು
ಅದನ್ನ ಪೌಡ್ರ್ ಥರ ಮಾಡಿಕೊಂಡು ಅಥವಾ ಒಂದು ಉಂಡೆ ಥರ ಮಾಡಿಕೊಂಡು ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ಸೊ ನೀವೇನು ಫ್ರೆಶಪ್ ಆಗಿ ಬರ್ತಿರಲ್ಲ ಆವಾಗ ಇದನ್ನು ತಗೋಬೇಕು. ಪ್ರತಿನಿತ್ಯ 3-6 ತಿಂಗಳು ಯಾರು ಮಾಡ್ತಾರೋ ಖಂಡಿತವಾಗಲೂ ಥೈರಾಯ್ಡ್ ಡೇ ಬೈ ಡೇ ಕಡಿಮೆ ಆಗುತ್ತೆ. ಜೊತೆಗೆ ಮುಖ್ಯವಾಗಿ ಇದಕ್ಕಿಂತನೂ ಇಂಪಾರ್ಟೆಂಟ್ ಆಗಿರುವಂತಹ ಹುರುಳಿಕಾಳು, ಹಳೆಯ ಕಾಲದಲ್ಲಿ ಮುಂಚೆ ಎಲ್ಲ ಬಳಸ್ತಾಯಿದ್ದೆ ಹುರುಳಿಕಾಳು. ಏನು ಹುರುಳಿಕಾಳು? ಹುರುಳಿಕಾಳಿಂದ ಜಾಯಿಂಟ್ ಪೇನ್ ಆಗಿರ್ಬೋದು, ಬಾಡಿ ವೀಕ್ನೆಸ್ ಆಗಿರ್ಬೋದು, ಮಸಲ್ಸ್ ಪೇನ್ ಆಗಿರ್ಬೋದು, ತುಂಬ ನಾನು ಒಂಥರ ಏನು ಜಾಯಿಂಟ್ ಎಲ್ಲ ನರ್ವ್ಸ್ ಪ್ರಾಬ್ಲಮ್ ಆಗಿ ಜಾಯಿಂಟ್ ಎಲ್ಲ ವೀಕ್ನೆಸ್ ಆಗ್ತಾಯಿದೆ, ಸೊ ಸೌಂಡ್ ಬರ್ತಾಯಿದೆ ಅಂತಾರೆ ಅವ್ರಿಗೆ, ಮತ್ತು ಹಾಗೆ ಕೊಲೆಸ್ಟ್ರಾಲ್ ಸಮಸ್ಯೆ ಯಾರಿಗಿರುತ್ತೆ ಅವ್ರಿಗೆ ಈ ಹುರುಳಿಕಾಳು ಈ ಥೈರಾಯ್ಡ್ ಸಮಸ್ಯೆಗೂ ಕೂಡ ಕೆಲಸ ಮಾಡುತ್ತೆ. ಹೇಗಪ್ಪ ಅಂದರೆ ನೋಡಿ, ಡೈಲಿ ದಿನ ಪ್ರತಿನಿತ್ಯ ಇಲ್ಲ 2 ದಿನಕ್ಕೆ 1 ಸಲ ಆದ್ರೂ ಒಂದು ಮುಷ್ಟಿ ಅಂದರೆ ಇಷ್ಟು, ಒಂದು ಮುಷ್ಟಿ ಎಷ್ಟು ಇಷ್ಟು ತೊಗೋಬೇಕಾಗತ್ತೆ. ಎಷ್ಟಿದೆ ಒಂದು ಮುಷ್ಟಿ ಅಂದರೆ ನೋಡಿ, ನೋಡ್ತಾ ಇದ್ದೀರಾ ಇಷ್ಟಿದೆ. ಮತ್ತು ಇದು ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಬಿಟ್ಬಿಡಿ. ಒಂದು ಮುಷ್ಟಿಯಷ್ಟು ತೊಗೊಂಡು ಒಂದು 300-400 ml ವಾಟ್ರ್ಗೆ ಹಾಕಿ, ನೀವು ಮನೇಲೆಲ್ಲ ಸಾರು ಮಾಡಿದಾಗ ಕುದಿಸ್ತಿರಲ್ಲ ಆ ಥರ ಚೆನ್ನಾಗಿ ಕುದಿಸ್ಬಿಟ್ಟು ಕುದಿಸಿ ಅದನ್ನು ಕಟ್ ಮಾಡ್ಕೋಬೇಕು. ಅಂದರೆ ಹುರುಳಿ ಕಟ್ಟು ಅಂತ ಏನು ಕರೀತಾರೆ ಮುಂಚೆ ಎಲ್ಲ ಕರೆಯೋರು, ಹುರುಳಿ ಕಟ್ಟು ಅಥವಾ ಹುರುಳಿಕಾಳನ್ನ ಚೆನ್ನಾಗಿ ಬೇಯಿಸಿ ಬರುವಂಥ ನೀರೇನಿದೆ ಅದನ್ನು ಸೋಸ್ಕೊಂಡು ಆ ನೀರನ್ನ ಬೆಳಗ್ಗೆ ಹೊತ್ತು ಅಥವಾ ಸಂಜೆ ಹೊತ್ತು ಖಾಲಿ ಹೊಟ್ಟೆ ಎಂಟಿ ಸ್ಟಮಕ್ ಯಾವಾಗಿರುತ್ತೋ ಆವಾಗ ತಗೋಬೇಕು. ಇದನ್ನು ಅಷ್ಟೇ 3-6 ತಿಂಗಳು ತಗೊಂಡಿದ್ದ 15 ದಿನದಲ್ಲೇ ನಿಮಗೆ ಕಂಪ್ಲೀಟಾಗಿ ನಿಮ್ಮ ಬಾಡಿಲಿ ಚೇಂಜಸ್ ಗೊತ್ತಾಗ್ಬಿಡುತ್ತೆ. ಏನು ಸುಸ್ತು ಕಡಿಮೆ ಆಗೋದು, ಬಾಡಿ ಸ್ವಲ್ಪ ಸಣ್ಣ ಆಗುವಂಥದ್ದು, ಏರ್ಫಾಲ್ ಕಡಿಮೆ ಆಗುವಂಥದ್ದು. ಯಾಕಂದರೆ ಥೈರಾಯ್ಡ್ ಸಮಸ್ಯೆ ಒಂದು ಬಂತು ಅಂದರೆ ಅದರಿಂದ ಒಂದು 20-30 ಕಾಯಿಲೆ ಕೂಡ ಜೊತೆಲಿ ಬರುತ್ತೆ. ಏನೇನು ನಿದ್ದೆ ಸರಿಯಾಗಿ ಬರಲ್ಲ, ಟೈರ್ಡ್ನೆಸ್ ಆಗುತ್ತೆ, ಏರ್ಫಾಲ್ ಆಗ್ತಾ ಇರುತ್ತೆ, ಪೀರಿಯಡ್ಸ್ ಪ್ರಾಬ್ಲಮ್ ಆಗುತ್ತೆ. ಥೈರಾಯ್ಡ್ ಇರೋದು ಆಲ್ಮೋಸ್ಟ್ ಮಕ್ಕಳಾಗಲ್ಲ, ಸೊ ಎಷ್ಟೇ ಪ್ರಯತ್ನ ಪಟ್ಟರೂ ಮಕ್ಕಳಾಗಲ್ಲ. ಯಾಕಂದರೆ ಪೀರಿಯಡ್ ಸಮಸ್ಯೆ, PCOD ಸಮಸ್ಯೆ, ಅನ್ವಾಂಟೆಡ್ ಏರ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಸುಮಾರಷ್ಟು ಕಾಯಿಲೆಗಳು ಬರ್ತವೆ. ಹಾಗಾಗಿ ಈ ಹುರುಳಿಕಾಳನ್ನ ನೀವು ರೆಗ್ಯುಲರಾಗಿ ಕಟ್ ಮಾಡ್ಕೊಂಡು ಕುಡಿಯೋದ್ರಿಂದ ಕೂಡ ಕೊಲೆಸ್ಟ್ರಾಲ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಮುಖ್ಯವಾಗಿ ಹುರುಳಿಕಾ ತಗೊಳ್ಳೇಬೇಕು, ನೀವು ಮಿಸ್ ಮಾಡಲೇಬಾರ್ದು. ಒಂದು 15 ದಿನದಲ್ಲೇ ನಿಮಗೆ ಇದು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಜೊತೆಗೆ ನೀವು ಏನೇನೆಲ್ಲ ಮಾಡಬೇಕು ಮಾಡಬಾರ್ದು ಅಂತ ಹೇಳ್ತೇನೆ. ಊಟದಲ್ಲಿ ಮುಖ್ಯವಾಗಿ ಸ್ವಲ್ಪ ದಿನ ನಾನ್ ವೆಜ್ನ ಕಡಿಮೆ ಮಾಡಿ ತರಕಾರಿ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಈ ಥರವನ್ನು ಜಾಸ್ತಿ ಬಳಸಬೇಕು. ಹಾಗೆ ಇನ್ನೊಂದು ಮುಖ್ಯವಾಗಿ ಹಾಲಿನ ಪದಾರ್ಥಗಳು, ಏನು ಕಾಫಿ ಟೀ ಜಾಸ್ತಿ ತಗೋತಾ ಇದ್ದರೆ, ಹಾಲಿಂದ ಮಾಡೋ ಪನ್ನೀರ್ ಆಗಿರ್ಬೋದು ಈ ಥರ ಜಾಸ್ತಿ ಬಳಸ್ತಾ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡಲೇಬೇಕು. ಮುಖ್ಯವಾಗಿ ಸಕ್ಕರೆ ಅಂತೂ ಬಿಡಲೇಬೇಕು. ನೀವು ಸಕ್ಕರೆ ತಗೊಂಡು ಇವೆಲ್ಲ ಮಾಡಿದ್ರೆ ಏನು ಯೂಸ್ ಆಗಲ್ಲ. ಸಕ್ಕರೆ ಅನ್ನೋದೊಂದು ಬಿಳಿ ವಿಷ. ಸಕ್ಕರೆಯನ್ನು ಮನೆಯಿಂದ ಆಚೆ ಹಾಕಿ ಅದ್ರ ಬದಲು ಬೆಲ್ಲ ಬಳಸಿ, ಅದು ಬೆಲ್ಲನೂ ವಿಷ ಆಗ್ತಾ ಇದೆ ನೋಡಿಕೊಂಡು, ಆರ್ಗಾನಿಕ್ ಬೆಲ್ಲನೂ ಯಾವುದೋ ನೋಡಿಕೊಂಡು ತಂದು ಬಳಸಿ. ಸೊ ಅದರಿಂದ ಖಂಡಿತವಾಗಲೂ ನಿಮಗೆ ಥೈರಾಯ್ಡು ಕಡಿಮೆ ಆಗುತ್ತೆ. ಸುಮಾರಷ್ಟು ಕಾಯಿಲೆ ಏನು ಈ ಒಬೆಸಿಟಿಯ ಬರ್ತಿದೆ ಇವತ್ತು, ಕೊಲೆಸ್ಟ್ರಾಲ್ ಬರ್ತಿದೆ, ಅದು ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ನೀವು ತುಂಬ ಎಣ್ಣೆಯಲ್ಲಿ ಕರೆದಿರುವಂಥ ಐಟಮ್ಸ್ ಅಂತೂ ಬಿಡಲೇಬೇಕು. ಎಕ್ಸ್ಪೆಷಲಿ ಗೋಬಿ ಮಂಜೂರಿ, ಭೂಮಿಯಲ್ಲಿ ಬೆಳೆದಿರುವಂಥ ಗೆಡ್ಡೆಕೋಸು, ಹೂಕೋಸು, ಎಲೆಕೋಸನ್ನ ಸ್ವಲ್ಪ ಥೈರಾಯ್ಡ್ ಇರೋದು ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು. ಮತ್ತು ಕೆಮಿಕಲ್ಸ್ ಹಾಕಿರುವಂತಹ ಏನಿರು ಪದಾರ್ಥಗಳು ಕೆಲವೊಂದೆಲ್ಲ ನಾವು ಬಳಸ್ತೀವಲ್ಲ, ಕಲರ್ ಇರುತ್ತೆ, ನೋಡೋಕೆ ಚೆನ್ನಾಗಿರುತ್ತೆ, ಸಾಸು ಅದು ಇದು ಅದನ್ನೆಲ್ಲ ಕಡಿಮೆ ಮಾಡಬೇಕು. ಮತ್ತು ಉಪ್ಪಿನಕಾಯಿ ಆವಾಗಲೇ ಹೇಳಿದೆ, ಉಪ್ಪಿನಕಾಯಿನೂ ಕೂಡ ಕಡಿಮೆ ಮಾಡಬೇಕು. ಈ ರೀತಿ ಇದನ್ನೆಲ್ಲ ಮಾಡಿ ಯಾರು ಮಾಡ್ತಾರೋ, ನಮ್ಮಲ್ಲಿ 2 ಥರ ಮೆಡಿಸನ್ ಸಿಗುತ್ತೆ, ಕಾಂಚನಾಳ ಗುಗುಲು ಮತ್ತು ಇನ್ನೊಂದು ಮಾತ್ರೆ. ಆ ಒಂದು ಮಾತ್ರೆನ ರೆಗ್ಯುಲರಾಗಿ ತಗೊಳ್ಳೋದ್ರಿಂದ, ಅದ್ರ ಜೊತೆಗೆ ಇದನ್ನು ಮಾಡೋದ್ರಿಂದ ಕೂಡ ಖಂಡಿತವಾಗಿ 100ಕ್ಕೆ 100 ಮಾತ್ರೆನೇ ಇಂಗ್ಲೀಷ್ ಮೆಡಿಸನ್, ಅಲೋಪತಿ ಮೆಡಿಸನ್ನೇ ಸ್ಟಾಪ್ ಮಾಡ್ಬೋದು. ಆದರೆ ಪಥ್ಯ ಅಂತೂ ಇರಬೇಕು, ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಬೇಕು, ಡೈಲಿ ವ್ಯಾಯಾಮ ಮಾಡಲೇಬೇಕು, ಮತ್ತು ನಿದ್ದೆ ಕರೆಕ್ಟಾಗಿ ಮಾಡಬೇಕು. ಮೆಂಟಲಿ ಸ್ವಲ್ಪ ಸ್ಟ್ರೆಸ್ ಇದ್ದರೆ ಕಡಿಮೆ ಮಾಡಿಕೊಂಡು ಇದನ್ನು ಬಳಸಿದ್ರೆ ನಮ್ಮಲ್ಲಿ ಆಲ್ರೆಡಿ 1000 ಜನಕ್ಕೆ ರಿಸಲ್ಟ್ ಬಂದಿದೆ. ಬರೀ ಮನೆ ಬದ್ದಲ್ಲೇ ಕೆಲವ್ರಿಗೆ ವಾಸಿ ಆಗಿದೆ, ಇದೇ ಟೆಕ್ನಿಕಲ್ಲೇ ಸುಮಾರು ಜನಕ್ಕೆ ವಾಸಿ ಆಗಿದೆ. ಬೇಕಾ ನಾನು ಇದಾದಮೇಲೆ ರಿಪೋರ್ಟ್ ಕೆಲವರೆಲ್ಲ ನಾನು ಕಳಿಸಿರುವಂಥ ರಿಪೋರ್ಟ್ ಹಾಕ್ತೀನಿ, ವಿಡಿಯೋ ರಿವ್ಯೂಸ್ ಎಲ್ಲ ಇದೆ ಅದೆಲ್ಲ ನೋಡಿ. 95-100 TSH ಹೋಗಿತ್ತು ಒಬ್ಬರಿಗೆ, 98-100 10-15 ಭಯ ಬೀಳ್ತಾರೆ. ಅಂಥದ್ರಲ್ಲಿ 90-95-100 TSH ಹೋಗಿರೋರು ಕೂಡ ಇವತ್ತು ಸಂಪೂರ್ಣವಾಗಿ 4 ಒಳಗಡೆನೇ ಇದೆ. TSH ಆಗಿರ್ಬೋದು, T3 ಆಗಿರ್ಬೋದು, ಎಲ್ಲವೂ ಕೂಡ ನಾರ್ಮಲ್ ಆಗಿದೆ. ಯಾಕಂದರೆ ಅವರು ಮಾಡ್ಕೊಂಡಿರೋ ಪಥ್ಯ ಏನು, ಮತ್ತು ವ್ಯಾಯಾಮ, ಹಾಗೆ ಫಿಸಿಕಲ್ ಆ್ಯಕ್ಟಿವಿಟಿ, ಡೈಲಿ ಒಂದು ಅಟ್ಲೀಸ್ಟ್ ಒಂದು ಬೆಳಗ್ಗೆ ಮತ್ತು ಸಂಜೆ ಒಂದು 10-20 ಟೈಮ್ಸು ಈ ಒಂದು ಗ್ಲ್ಯಾಂಡ್ ಎಕ್ಸಸೈಸ್ ಇದೆ. ಏನಂದರೆ ಇನೇಲ್ ಮಾಡ್ತಾ ಉಸಿರನ್ನು ಒಳಗಡೆ ತಗೊಳ್ತಾ ಕಣ್ಣು ಮುಚ್ಕೊಂಡು ಏನು ಮಾಡಬೇಕು, ಚಿನ್ ಏನಿದೆ ಇದನ್ನು ಇಲ್ಲಿಗೆ ಟಚ್ ಮಾಡಬೇಕು.
ಐದರಿಂದ 10 ಸೆಕೆಂಡ್ ಅಥವಾ 20 ಸೆಕೆಂಡ್ ನಿಮ್ಮ ಕೈಲಾದರೆ ಇಲ್ಲೇ ಟಚ್ ಮಾಡಿ ಒಂದಕ್ಕೊಂದು ನೆಕ್ಸ್ಟು ಉಸಿರು ಬಿಡ್ತಾ ಎಕ್ಸೇಲ್ ಮಾಡ್ತಾ ಬರಬೇಕು. ಇನ್ಹೇಲ್ ಮಾಡ್ತಾ ಹೋಗಬೇಕು, ಎಕ್ಸೇಲ್ ಮಾಡ್ತಾ ಬರಬೇಕು ಈ ರೀತಿ. ಮತ್ತು ಇನ್ನೊಂದು ಎಕ್ಸಸೈಸು, ಇನ್ಹೇಲ್ ಮಾಡ್ತಾ ಹಿಂದೆ ತೊಗೋಬೇಕು ಕತ್ತು, ಮತ್ತು ಎಕ್ಸೇಲ್ ಮಾಡ್ತಾ ಮುಂದೆ ಬರಬೇಕು. ಇದನ್ನು ಯಾರು 3 ತಿಂಗಳು ಕಂಟಿನ್ಯೂಸ್ ಆಗಿ ಇದನ್ನೆಲ್ಲ ಮಾಡ್ತಾರೋ, ಥೈರಾಯ್ಡ್ ಕಡಿಮೆ ಆಗಬೇಕು ಅನ್ನೋರು, ಇಂಟ್ರೆಸ್ಟ್ ಇರೋರು, ನಾನು ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಲೇಜಿ ಇಲ್ಲದೆ ಇರಬೇಕು ಅನ್ನೋರು ಇದನ್ನು ಮಾಡಿದ್ರೆ ಮಾತ್ರ ಥೈರಾಯ್ಡ್ ಕಡಿಮೆ ಆಗುತ್ತೆ. ಇದನ್ನು ಬಿಟ್ಟು ನೀವೇನೇ ಮಾಡಿದ್ರು, ಬೇರೆ ಇದನ್ನು ನಾನು ಎಲ್ಲ ತಿಂತೀನಿ ಇದನ್ನು ತಿಂತೀನಿ ಅಂದರೆ ಖಂಡಿತವಾಗಲೂ ಥೈರಾಯ್ಡ್ ಸಮಸ್ಯೆ ಈ ಜನ್ಮದಲ್ಲೆಲ್ಲ ಯಾವ ಜನ್ಮದಲ್ಲೂ ವಾಸಿ ಆಗಲ್ಲ. ಸೊ ಇದು ನನ್ನ ಕಡೆಯಿಂದ, ನಾವು ಇದೆಲ್ಲ ಕೆಲವೊಂದೆಲ್ಲ ಪ್ರಯೋಗ ಮಾಡಿ ಹುಡುಕಿ ಸಂಶೋಧನೆ ಮಾಡಿ ಅದನ್ನೆಲ್ಲ ತೆಗೆದಿರೋವಂಥದ್ದು ಕೆಲವು ಮುಖಾಂತರ ತಿಳ್ಕೊಂಡು ಇದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ನೀವು ಯಾರು ಮಾಡ್ತಾರೋ ಖಂಡಿತವಾಗ್ಲೂ ಥೈರಾಯ್ಡ್ ಕಡಿಮೆ ಆಗುತ್ತೆ, ಥೈರಾಯ್ಡ್ ಪರ್ಮನೆಂಟಾಗಿ ಹೋಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ದರೆ, ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಈ ರೀತಿ ವೀಡಿಯೋಗಳು ಬರುತ್ತೆ ಮುಂದೆ. ಹಾಗೆ ಈ ವಿಡಿಯೋ ನೋಡಿದಂಥವ್ರು ಲೈಕ್ ಮಾಡಿ ಶೇರ್ ಮಾಡಿ, ಭಾಳಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೇನೆ. ಧನ್ಯವಾದ. ಇವರು ಶಿಲ್ಪಾ ಅಂತ ಹೇಳಿ, ಇವ್ರಿಗೆ ಥೈರಾಯ್ಡು ಒಂದು 3 to 4 months ಬ್ಯಾಕು, 6 months ಬ್ಯಾಕ್ ಅಂದ್ಕೊಳ್ಳಿ, ಥೈರಾಯ್ಡ್ ಇವ್ರಿಗೆ 75 ಹೋಗಿತ್ತು ಅಲ್ಲ, 75 ಇತ್ತು. ಆಫ್ಟರ್ ಮತ್ತೆ ಒಂದು ತಿಂಗಳು ಚೆಕ್ ಮಾಡಿದ್ಮೇಲೆ 71 ಬಂತು. ಸೊ ಮತ್ತೆ 71 ಇಂದ TSH ಮತ್ತೆ 21 ಬಂತು. ಮತ್ತೆ 21 ಆದಮೇಲೆ ಮತ್ತೆ ಈಗ ಅವ್ರಿಗೆ 6 ಬಂದಿದೆ. ಸೊ ಅಪ್ ಟು 75 ಇತ್ತು ಮುಂಚೆ. ಸೊ ಈಗ ಹೇಗಿದ್ದಾರೆ ಸರ್, ಚೆನ್ನಾಗಿದ್ದಾರಾ? ಮುಂಚೆಗೂ ಈಗ ಹೇಗಿದ್ದಾರೆ? ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಚೇತರಿಸ್ಕೊಂಡಿದ್ದಾರೆ. ತುಂಬಾ ಕಾಲುನೋವು ಬರ್ತಾ ಇತ್ತು ಅವ್ರಿಗೆ, ಮಂಡಿ ನೋವುಗಳು ಎಲ್ಲ ಅವ್ರಿಗೆ, ಅವ್ರ ದೇಹನೇ ಅವ್ರಿಗೆ ಭಾರ ಅನ್ನಿಸ್ತಾ ಇತ್ತು. ಫೇಸು ಕತ್ತು ಎಲ್ಲ ತುಂಬಾ ಊಟ ಆಯ್ತು, ತುಂಬಾ ಆಗ್ತಿವ್ರಿಗೆ. ಈಗೆಲ್ಲ ಊಟ ಎಲ್ಲ ಕಡಿಮೆ ಆಗಿದೆ. ಪಥ್ಯ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರಾ? ಪಥ್ಯ ಹೇಳಿದ್ದು 3 to 6 ತಿಂಗಳು ಹೇಳಿದ್ದ ಪಥ್ಯ ಎಲ್ಲ ಫಾಲೋ ಮಾಡಿದ್ದಾರೆ. ಸೊ ಆಗ ಕಂಟ್ರೋಲ್ ಬಂದಿದೆ. ಆಮೇಲೆ ಬೇರೆ ಇದಕ್ಕಿಂತ ಮುಂಚೆ ಎಲ್ಲಾದ್ರೂ ತೋರಿಸಿದ್ರೆ ಕಂಟ್ರೋಲ್ ಆಗಿತ್ತಾ? ಎಲ್ಲೂ ಕಂಟ್ರೋಲ್ ಆಗಿಲ್ಲ ಸರ್, ಇಂಗ್ಲೀಷ್ ಮೆಡಿಸಿನ್ ತೋರಿಸಿದ್ರು ಕಂಟ್ರೋಲ್ ಆಗಿರಲಿಲ್ಲ. ಆಮೇಲೆ ನಿಮ್ಮ ವಿಡಿಯೋ ನೋಡ್ಬಿಟ್ಟು ಥೈರಾಯ್ಡ್ಗೆ ಮೇನು ಉರುಳಿ ಕಾಳದು ಕಟ್ಟುವುದು ಇದು ಕುಡಿಬೇಕು. ಮತ್ತು ಹಾಗೆ ಸ್ವಲ್ಪ ಆದಷ್ಟು ನಾನ್ ವೆಜ್ ಅವಾಯ್ಡ್ ಮಾಡಬೇಕು. ಡೈಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಲೇಬೇಕು, ಹಾಫ್ ಅನ್ ಅವರ್ 1 hour, ಇಲ್ಲಾಂದರೆ ಥೈರಾಯ್ಡ್ ಯಾವುದೇ ಕಾರಣ ಕಂಟ್ರೋಲ್ ಆಗೋಲ್ಲ. ಈ ಥರ ಉಪ್ಪಿನಕಾಯಿ ಬಿಡಬೇಕು, ಮೈದಾ ಬಿಡಬೇಕು, ಸಕ್ಕರೆ ಬಿಡಬೇಕು, ಇದೆಲ್ಲ ಬಿಟ್ಟರೆ ಖಂಡಿತ ಥೈರಾಯ್ಡು ಕಂಟ್ರೋಲ್ ಆಗೋದೇ ಇಲ್ಲ ಅಂತಾರಲ್ಲ, ಹಾಗೆ ಆಗುತ್ತೆ. ಇಲ್ಲಿ ಪ್ರೂಫ್ ಇದೆ, ಯಾಕಂದರೆ ಇಂಗ್ಲೀಷ್ ಮೆಡಿಸಿನ್ ತೊಗೊಂಡಿಲ್ಲ ಅವರು ಅಲ್ವಾ? ಇಂಗ್ಲೀಷ್ ಮೆಡಿಸಿನ್ ತೊಗೊಳ್ದೇನೆ ಇವ್ರಿಗೆ 75 ಅಂದರೆ ತಮಾಷೆ ಅಲ್ಲ, ತುಂಬ ಜಾಸ್ತಿ. ಇಂಗ್ಲೀಷ್ ಮೆಡಿಸಿನ್ಗೆ ಹೋದರೆ ಆಲ್ಮೋಸ್ಟ್ ಇವ್ರಿಗೆ 200 ಅಥವಾ 150 mg ಅಂತದ್ದು ಕೊಡಬೇಕಾಗತ್ತೆ. ಹಾಗಾಗಿ ಸೊ ಇವ್ರಿಗೆ ನೋಡಿ 70 ಮಾಡಿ ತಗೊಂಡಿಲ್ಲ ಅಂತ ಬೇಡ ಅಂತ ಹೇಳಿ ನಾವು ಇಂಗ್ಲೀಷ್ ಆಯುರ್ವೇದ ಕ್ಲಿಯರ್ ಆಗುತ್ತೆ ಅಂತ ಕನ್ಫರ್ಮ್ ಆಗಿ ನಮಗೆ ಬಂದಿರೋದು. ಓಕೆ, ಒಳ್ಳೇದಾಗಲಿ. ಕಂಟಿನ್ಯೂ ಮಾಡಿ, ಇನ್ನೊಂದು ಸ್ವಲ್ಪ ಕಡಿಮೆ ಆಗಬೇಕಷ್ಟೇ. ಇನ್ನೊಂದು ಪಾಯಿಂಟ್ ಅದು, ಇನ್ನೊಂದು ತಿಂಗಳಲ್ಲಿ ಫುಲ್ ನಾರ್ಮಲ್ ಬಂದ್ಬಿಡುತ್ತೆ. ಮುಂಚೆ ಇವ್ರಿಗೆ ನೋಡಿ ಗಾಯ್ಟರ್ ಇತ್ತು, ಅಂದರೆ ಏನು ಗಂಡಮಾಲೆ ಅಂತ ಕರೀತಾರಲ್ಲ ಗಂಡಮಾಲೆ, ಸೊ ಗಾಯ್ಟರ್ ಅಂತ ಕರೀತಾರೆ. ಥೈರಾಯ್ಡ್ ಗ್ಲ್ಯಾಂಡ್ ಐತೆ ನೋಡಿ, ಸ್ವೆಲ್ಲಿಂಗ್ ಆಗಿ. ಸೊ ಈ ಥರ ಸುಮಾರು ಜನಕ್ಕಾಗತ್ತೆ. ಅದನ್ನು ಆಪ್ರೇಷನ್ ಮಾಡಿಸಿ ಕೆಲವರು ತೆಗೆಸ್ಬಿಡ್ತಾರೆ. ಸೊ ಕೆಲವ್ರಿಗೆ ಆಪ್ರೇಷನ್ ಮಾಡ್ಸೋಕ್ಕೆ ಇಷ್ಟ ಇರಲ್ಲ. ಬಟ್ ಆದರೆ ಇವತ್ತು ನೋಡಿ, ಇಲ್ಲಿ ಕತ್ತೋರಿಸಿಮ್ಮ ನೋಡಿ, ಮುಂಚೆ ಮುಂಚೆ ಈ ಭಾಗ ಫುಲ್ಲು ಸ್ವೆಲ್ಲಿಂಗ್ ಇತ್ತು. ಮುಂಚೆ ಈ ಭಾಗ ಫುಲ್ಲು ಸ್ವೆಲ್ಲಿಂಗ್ ಇತ್ತು. ಸೊ ಈಗ ನೋಡಿ ಆಲ್ಮೋಸ್ಟ್ ಒಂದು 50% ಕಡಿಮೆ ಆಗಿದೆ. ಎಷ್ಟು ದಿನಕ್ಕಮ್ಮ ಕಡಿಮೆ ಆಗಿರೋದಿದು? 2 months. 2 months ಯೂಸ್ ಮಾಡಿದ್ರಾ? ಸೊ ಇದ್ರದ್ದು ಗಿಡಮೂಲ್ ಕೇಳಿದ್ನಲ್ಲ, ಅದನ್ನ ಯೂಸ್ ಮಾಡಿದ್ರಾ? ದತ್ತೂರಿ ಗಿಡದ್ದು ಮಾಡಿದ್ರಲ್ಲ, ಅದೇ ಎಲೆ ಒಂದು ಪೇಸ್ಟ್ ಹೇಳಿದ್ದೆ ನಾನು ಮಾಡಕ್ಕೆ, ಅದನ್ನ ಮಾಡ್ಕೊಂಡ್ರಿ ನೋಡಿ. ಈಗ ಇನ್ನೊಂದು ಸ್ವಲ್ಪ ಇದೆ. ಸೊ ಇಲ್ಲಿಗೂ ಇಲ್ಲಿಗೂ ತುಂಬಾ ಡಿಫ್ರೆಂಟ್ ಇದೆ ನೋಡಿ, ಆಲ್ಮೋಸ್ಟ್ ಕಡಿಮೆ ಆಗಿದೆ. ಈ ಎಷ್ಟು ವರ್ಷದಿಂದ ಇತ್ತಿದ್ದು ಈ ಪ್ರಾಬ್ಲಮ್? 7 years. 7 years ಹೋಗಿಲ್ಲ ರೀ, ಜಾಸ್ತಿ ಆಗ್ತಿದ್ರು ಕಡಿಮೆ ಆಗ್ತಿರ್ಲಿಲ್ಲ. ಸ್ವಲ್ಪ ಕಡಿಮೆ ಆಗಿತ್ತು, ಮತ್ತೆ ಬಿಟ್ಬಿಟ್ಟಿದ್ದೆ ಮೆಡಿಸನ್. ಈಗ ದಪ್ಪ ಬಿಟ್ಟಿತ್ತು, ಈಗ ನಿಮ್ ಮೆಡಿಸನ್ ಹಾಕಿದ್ವಿ. ಮೆಡಿಸನ್ ಯೂಸ್ ಮಾಡಿದ್ರಿ? ಓಕೆ ಓಕೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಬಹಳ ಚೆನ್ನಾಗಿದೆ ಮೆಡಿಸನ್. ನೀವೇ ನಮ್ ಭಾಗದ ದೇವರು. ಹಂಗೇನಿಲ್ಲಮ್ಮ, ನಾವೇ ಇದ್ದು ಎಲ್ಲ ಆರೋಗ್ಯ ಆಗಿದೆ. ಪೂರ್ತಿ ಗುಣ ಆಗಬೇಕಂದ್ರೆ ಆಸೆ ಖಂಡಿತ ಆಗುತ್ತೆ. ಸೊ ಮಾಡಿ, ಒಳ್ಳೇದಾಗ್ಲಿ. ನಾವೆಲ್ಲ ಸೇವಕರು ಅಷ್ಟೇ, ಓಕೆನಾ? ಎಲ್ಲೋ ಇಂದ ಹೇಳಿ ಕಲಿತಾರೆ, ಅದನ್ನ ಫಾಲೋ ಮಾಡ್ತೀವಿ, ನಿಮ್ಗೆ ಹೇಳ್ತೀವಿ, ಉಪಯೋಗ ತಗೋತೀರ ಅಷ್ಟೇ, ಬೇರೇನಿಲ್ಲ. ನಮಸ್ತೆ. 1 year ಮುಂಚೆ ಬಂದಿದ್ರಲ್ಲ, ಇದೆಲ್ಲ ಫುಲ್ ಪಿಂಪಲ್ಸ್ ಇತ್ತಲ್ಲ 10 ವರ್ಷದಿಂದ ಹೋಗಿಲ್ಲ ಅಂತ, ಈಗೆಲ್ಲ ಕ್ಲಿಯರ್ ಆಗಿದ್ಯಾ? ಫುಲ್ ಫೇರ್ ಆಗಿ ಕಾಣ್ತಿದ್ದಾರೆ.
ಏನಾಗಕ್ಕೆ ಇಷ್ಟಪಡ್ತೀರಾ? ಆಕ್ಚುಲಿ ಇಲ್ಲಿ ಬಂದಮೇಲೆ ನಾನು ಏಕೆಂದರೆ ಸ್ಕಿನ್ ಡಾಕ್ಟರ್ ತುಂಬ ನೋಡಿದ್ದೀನಿ, ಬಟ್ ಯಾವುದು ಯೂಸ್ ಆಗಿಲ್ಲ. ಇಲ್ಲಿ ಬಂದು ತುಂಬ ಚೆನ್ನಾಗಿದೆ ರಿಸಲ್ಟ್. ನಾನು ಆಗಲೇ ಒಂದು ವಿಡಿಯೋ ಮಾಡಿದ್ದೀನಿ ರಿಸಲ್ಟ್ ಚೆನ್ನಾಗಿದೆ ಅಂತ, ಬಟ್ ನಾನು ಇವಾಗ ಬಂದಿದ್ದೀನಿ, ತುಂಬ ಖುಷಿ ಅನಿಸ್ತಾ ಇದೆ, ಅದಕ್ಕೋಸ್ಕರನೇ ಬಂದಿದ್ದೀನಿ ಇವಾಗ. ಆಯ್ತಮ್ಮ, ಒಳ್ಳೇದಾಗ್ಲಿ. ಮುಂಚೆ ಸ್ಕಿನ್ ಅಲರ್ಜಿ ತಗೊಂಡೋಗಿದ್ರಲ್ಲಮ್ಮ, ಯಾವುದು ಡ್ರೈ ಎಕ್ಸಿಮಾ ಕಾಲ ತೋರಿಸಿದ್ದು? ಡ್ರೈ ಎಕ್ಸಿಮಾ ಅಲ್ವಾ ಇದು? ಈಗ ಆಲ್ಮೋಸ್ಟ್ ಕ್ಲಿಯರ್ ಆಗಿದ್ಯಾ? ಮುಂಚೆ ಎಷ್ಟಿತ್ತು? ಎಷ್ಟು ಭಾಗ ಆಯ್ತು? 90% ಕ್ಲಿಯರ್ ಆಗಿದೆ. ಕಡಿತ ಕಡಿಮೆ ಆಗಿದ್ಯಾ? ಫುಡ್ ಪಥ್ಯ ಎಲ್ಲ ಫಾಲೋ ಮಾಡ್ತಿದ್ದೀರಾ? ಎಷ್ಟು ದಿನ ಆಯ್ತು ಮೆಡಿಸಿನ್ ತಗೊಂಡು? ಒನ್ ಮಂತ್ ಆಯ್ತು ಸರ್. ಒನ್ ಮಂತ್, ಒನ್ ಅಂಡ್ ಹಾಫ್ ಮಂತ್ಸ್. ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಮುಂಚೆ ಬೇರೆ ಬೇರೆ ಕಡೆ ತೋರಿಸಿದ್ರಾ? ಕ್ಲಿಯರ್ ಆಗಿರ್ಲಿಲ್ವಾ? ಓಕೆ, ಇಲ್ಲಿ ಮಾತ್ರ ಆಗಿದೆ. ಒಳ್ಳೇದಾಗ್ಲಿ ಸರ್. ಕಿಡ್ನಿ ಸ್ಟೋನ್ ಗೆ ಮೆಡಿಸಿನ್ ತಗೊಂಡಿದ್ರಲ್ಲ, ಈ ಗುಣ ಆಗಿದೆಯಾ ಸರ್? ಒಂದೂವರೆ ತಿಂಗಳು ನಾರ್ಮಲ್ ಆಯ್ತು ನಮಗೆ. ಮುಂಚೆ ಎಷ್ಟು ಎಷ್ಟು ಎಂ ಎಂ ಇತ್ತು ಸ್ಟೋನು? 8 mm ಇದ್ದು. 8 mm ಅಲ್ಲಿ ಆಪರೇಷನ್ ಮಾಡಬೇಕು ಅಂದಾಗ 1,60,000 ರೂಪಾಯಿ ಕೇಳಿದ್ರು. 1,60,000. ಇನ್ನು 3 ದಿನ ಆಪರೇಷನ್ ಗೆ ಟೈಮ್ ಕೊಟ್ಟಿದ್ರು. ಅವಾಗ ನಮ್ಮ ಫ್ರೆಂಡ್ ಇಲ್ಲಿ ಒಂದು ಅಡ್ರೆಸ್ ಕೊಟ್ಟಮೇಲೆ ಇಲ್ಲಿ ಬಂದು ನಾ ಟ್ರೀಟ್ಮೆಂಟ್ ತಗೊಂಡು 2 ಟೈಮ್ ಬಂದೆ. 15 ದಿನಕ್ಕೆ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ, ಅದಾದ್ಮೇಲೆ 15 ದಿನಕ್ಕೆ ಟ್ರೀಟ್ಮೆಂಟ್ ಕೊಟ್ಟರು. ಅದಾದ್ಮೇಲೆ ಫುಲ್ ಕ್ಲಿಯರ್ ಆಯ್ತು. ಈಗ ಏನೇ ನೋವು ಇಲ್ಲ, ಏನಿಲ್ಲ. ನಾರ್ಮಲ್ ಆಗಿದೆ. 1,50,000 ಉಳಿತು. ಒಂದೂವರೆ ಲಕ್ಷ ಉಳಿತು. ಒಳ್ಳೇದಾಗ್ಲಿ.